ಬಂಧುಗಳೇ, ಇವತ್ತು ಆ ಕಟಿಂಗ್ ಮಾಡಿ ಅದರೊಳಗೆ ಶಾಂಪು ಹಾಕಿ ಕ್ಲೀನ್ ಆಗಿ ತೊಳೆದು ಸ್ವಚ್ಛ ಮಾಡಿ ಅವರಿಗೇನದ ಒಂದು ನೈರ್ಮಲ್ಯೀಕರಣವನ್ನು ಮಾಡಿ. ಮನೆ ಸರ್ ಹಂಗಲ್ರಿ ಸರ, ಈಗ ನಮ್ಮ ಊರಿನ ಹಿರಿಯರು ಬರ್ತಾರೆ ರೀ ಗುರ್ಲಿಂಗಪ್ಪ ಅಂಗಡಿಯವರು, ಅವ್ರು ಬಂದ ತಕ್ಷಣ ಇದು ನೋಡ್ರಿ ಹಂಗೆ ಕುಂತ್ಕೊಂಡ್ರೆ ಅದೇಂಗ್ರಿ ಏನು ಆಯ್ತು ಬಿಡ ಸರ್ ಮತ್ತೆ ಕಡೆ ಕಡೆ ಈಗ ಒಂದು ಸ್ವಲ್ಪ ವಾಕಿಂಗ್ ಮಾಡಿ ಬಂದ್ವಿ. ಬರೋದ್ರೊಳಗೆ ಅವರು ಬಂದರು ಸರ್ ಬರೋಣ, ಮತ್ತಿಷ್ಟು ಜನ ನೀವು ಸೇರಿದ್ದೀರಿ, ನಿಮಗೂ ಕೂಡ ನಾನು ತುಂಬಿದ ಅಭಿನಂದನೆಗಳನ್ನು ನಾನು ವೈಯಕ್ತಿಕವಾಗಿ ನಾನು ಸಲ್ಲಿಸ್ತೇನೆ. ಇದು ಗ್ರಂಥ ಲೋಕಾರ್ಪಣೆ ಸಮಾರಂಭ ನಡೀಲಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಆಶಿಸ್ತ ನನ್ನ ಎರಡು ಪ್ರಾಸ್ತಾವಿಕ ನುಡಿಗಳನ್ನು ಹೇಳಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್ ಜೈ ಕರ್ನಾಟಕ. ಈ ಒಂದು ಐತಿಹಾಸಿಕ ಕ್ಷಣಕ್ಕಾಗಿ ನಾವೆಲ್ಲರೂ ಸೇರಿದ್ದೇವೆ. ಸತ್ಯದರ್ಪಣ ಇದೊಂದು ಬಂಡಾಯ ತಮ್ಮೆಲ್ಲರ ಜೋರಾದ ಚಪ್ಪಾಳೆ. ಅದೇ ರೀತಿ ಉದ್ಘಾಟಕರು ಜೋರಾದ ಚಪ್ಪಾಳೆ ಮೂಲಕ ಈ ಗೌರವ ಸಮರ್ಪಣೆ, ಧನ್ಯವಾದಗಳು. ಅದೇ ರೀತಿ ಇವತ್ತಿನ ಅದೇ ರೀತಿ ನ್ಯಾಯವಾದಿಗಳು, ಆತ್ಮೀಯ ಮಿತ್ರರು, ಅದೇ ರೀತಿ ನಮ್ಮ ಐತಿಹಾಸಿಕ ವಿಜಯಪುರ ಜಿಲ್ಲೆಯ ಕುಮಾರಿ ಕಾವೇರಿ ಪಡಗಾರ್ ಅವರಿಗೆ ಕೂಡ ಗೌರವ ಸಮರ್ಪಣೆಯನ್ನು ನೆರವೇರಿಸಿಕೊಡ್ಬೇಕಂತೇಳಿ ನಾನು ಅಶೋಕ್ ಹೊಸಮನಿ ಅವರಲ್ಲಿ ವಿನಂತಿಸಿಕೊಳ್ತೀನಿ. ಅದೇ ರೀತಿ ಪಿಕೆಪಿಎಸ್ ಬ್ಯಾಂಕ್ನ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಶ್ರೀ ರಜಾಕ್ ಸಾಬ್, ಅದೇ ರೀತಿ ಪಿಕೆಪಿಎಸ್ ಬ್ಯಾಂಕ್ನ ಅದೇ ರೀತಿ ಪಿಕೆಪಿಎಸ್ ಬ್ಯಾಂಕ್ನ ಸದಸ್ಯರ, ಅದೇ ರೀತಿ ಐಐ ಕೋರಿ ಗುರುಗಳು ಹೋರಾಟಗಾರರು, ಸಮಾಜವಾದಿ ಪಕ್ಷದ ಅಧ್ಯಕ್ಷರಾಗಿರುವಂತಹ ಧನ್ಯವಾದಗಳು. ಅದೇ ರೀತಿ ಸನ್ಮಾನ್ಯ ಶ್ರೀ ಗಂಧಪ್ಪ ಸಿದ್ದರೆಡ್ಡಿ ಅವರು ಕೂಡ ಗೌರವ ಸಮರ್ಪಣೆಯನ್ನು ಸಲ್ಲಿಸಬೇಕಂತ, ಲಕ್ಷ್ಮಣ್ ಸಿದ್ದರೆಡ್ಡಿ ಅವರು ಕೂಡ ಗೌರವ ಸಮರ್ಪಣೆ ಸಲ್ಲಿಸಬೇಕಂತ ಕೇಳ್ಕೊತಪ್ಪ ಬರಡ್ಡಿ ಅವರು ಕೂಡ ಗೌರವ ಸಮರ್ಪಣೆಯನ್ನು ಸಲ್ಲಿಸಬೇಕಂತ ಕೇಳ್ಕೊತಾ ಇದ್ದೀನಿ. ಸನ್ಮಾನ್ಯ ಶ್ರೀ ಅಶೋಕ್ ಲಕ್ಷ್ಮಣಿ ಅವರಿಗೆ ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಮತ್ತೊಮ್ಮೆ ಇರಲಿ ಅಂತೇಳಿ ನಾನು ಅನ್ಕೊಳ್ತಾ ಇದ್ರಿ. ಕಡಬೋರ ಹಾಗೂ ಸಂತೋಷ್ ಕುಲಕರ್ಣಿ ಅವರಿಂದ ಈ ಗೌರವ ಸಮರ್ಪಣೆ. ಹಾಗೆ ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ಈ ಗೌರವ ಸಮರ್ಪಣೆಯನ್ನು ನಾವು ಸಲ್ಲಿಸ್ತಾ ಇದ್ದೀವಿ. ಅಶೋಕ್ ಹೊಸಮನಿ ಅವರು ತಮ್ಮೆಲ್ಲರ ಜೀವನದ ಚಪ್ಪಾಳೆ ಮೂಲಕ ತಮ್ಮ ಗ್ರಾಮದ ಸುಪುತ್ರರಿಗೆ ಒಂದು, ಹಾಗೆ ಕುಮಾರಿ ಕಾವೇರಿ ಪಡಗಾರ್ ಅವರಿಂದ ಕೂಡ ಅಶೋಕ್ ಹೊಸಮನಿ ಅವರಿಗೆ, ಹಾಗೆ ಹಿರಿಯರಾಗಿರುವಂತಹ ರಾಜ್ಯ ಹಾಗೂ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರಾಗಿರುವಂತಹ ನಿವೃತ್ತ ವರ್ಷ ಜಿ ಡಿ ಕೊಟ್ನಾಳ್ ಸರ್ ಅವರಿಂದ ಈ ಗೌರವ ಸಮರ್ಪಣೆ ಹೊಸಮನಿ ಸರ್ ಅವರಿಗೆ. ಎಲ್ಲರೂ ಈ ಸನ್ಮಾನವನ್ನು ನೆರವೇರಿಸಿ ಧನ್ಯವಾದಗಳು. ಅಶೋಕ್ ಹೊಸಮನಿ ಅವರ ರಚನೆಯಿಂದ ರಚನೆಗೊಂಡಿರುವಂತಹ ಸತ್ಯದರ್ಪಣ ಬಂಡಾಯ ಸಾಹಿತ್ಯವನ್ನು ನಮಗೆಲ್ಲರಿಗೂ ಉಣಬಡಿಸುವಂತ ಈ ನಾಡಿನ ಅತ್ಯುತ್ತಮ ಸಾಹಿತ್ಯವನ್ನು ಹೊಂದಿರುವಂತ ಈ ಒಂದು ಕೃತಿ, ಈ ಲೇಖನದ ಉಡುಗಡೆಯನ್ನು ಈ ಒಂದು ಸತ್ಯದರ್ಪಣ ಗ್ರಂಥ ಲೋಕಾರ್ಪಣೆ, ಈ ಲೋಕಾರ್ಪಣೆಯಲ್ಲಿ ತಾವೆಲ್ಲರೂ ಪಾಲ್ಗೊಂಡಿದ್ದೀರಿ. ತಮಗೆ ತುಂಬಿರೋದಾದ ಧನ್ಯ ಜೋರಾಗಿ ಚಪ್ಪಾಳೆ ತಟ್ಟುವುದರ ಮೂಲಕ ತಮ್ಮ ಗ್ರಾಮದ ಸುಪುತ್ರರಿಗೆ ಆಶೀರ್ವಾದವನ್ನು ನೀಡಬೇಕು. ಹೆಚ್ಚೆಚ್ಚು ಅವರು ಮತ್ತೆ ಇಂಥ ಗ್ರಂಥಗಳು ತರುವುದರ ಮೂಲಕ ಮುಂದೆ ಸಾಗಲಿ. ಅದರೊಂದಿಗೆ ಸಹಾಯ ಸಹಕಾರವನ್ನು ನೀಡುವಂತಹ ಸಮಾಜಶೋಧರಾಗಿರುವಂತಹ ಸನ್ಮಾನ್ಯ ಶ್ರೀ ಗುರುಲಿಂಗಪ್ಪ ಅಂಗಡಿ ಅವರು ಕೂಡ ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ಈ ಗ್ರಂಥ ಬಿಡುಗಡೆ ಮಾಡಿದಂತ ಎಲ್ಲ ಗಣ್ಯಮಾನ್ಯರಿಗೂ ತುಂಬಿದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಧನ್ಯವಾದಗಳು. ಲೆಕ್ಕಕ್ಕೆ ಎರಡು ಅಕ್ಷರ ಸಾಕು ಸರ್ವಜ್ಞ ಅಂತ ಅವಾಗಿತ್ತು. ಆ 17ನೇ ಶತಮಾನದಲ್ಲಿ ಸರ್ವಜ್ಞ ಹೇಳ್ತಕ್ಕಂತ ಮಾತನ್ನ ಈಗ ನಾವು ಏನ್ ನೆನಪು ಮಾಡ್ಕೋಬೇಕಂದ್ರೆ ಇವತ್ತು ಡಿಗ್ರಿ ಆಗಲಾರ್ದ
ಇವತ್ತು ಸ್ನಾತಕೋತ್ತರ ಪದವಿಗಳನ್ನು ಮುಗಿಸಲಾರ ಇವತ್ತು ನಮಗೆ ನೌಕರಿ ಸಿಗ್ತಾ ಇಲ್ಲ. ಸಿಟಿಯ ಆದಿ ಮಾನವನ ಕಾಲದಿಂದ ನಾವು ನೋಡಿದರೆ ಜ್ಞಾನದಿಂದ ಅಜ್ಞಾನದಿಂದ ಜ್ಞಾನ ಆಯ್ತು, ಅಜ್ಞಾನದಿಂದ ಜ್ಞಾನ, ಜ್ಞಾನದಿಂದ ಸುಜ್ಞಾನ, ಜ್ಞಾನದಿಂದ ಸುಜ್ಞಾನ, ಸುಜ್ಞಾನದಿಂದ ವಿಜ್ಞಾನಕ್ಕೆ ನಾವು ಅಡಿಗಲ್ಲಿ ಹಾಕಿದೀವಿ, ಅಲ್ಲಿಂದ ಪ್ರಾರಂಭ ಆಯಿತು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾವು ಹೇಳಲೇಬೇಕಾಗ್ತದೆ. ಅದಕ್ಕಾಗಿ ಇವತ್ತು ಅಶೋಕ್ ಹೊಸಮನಿಯವರ ಈ ಪುಸ್ತಕವನ್ನು ನಾವು ನೀವು ಓದಲೇಬೇಕಾದಂಥದ್ದು. ಏನು ಬರೆದಾರಪ್ಪ ಅಶೋಕ್ ಹೊಸಮನಿಯವರು, ಆ ಪುಸ್ತಕಗಳು ಅವರಲ್ಲಿ ಸಿಗ್ತವೆ. ಯಾಕಂತ ಹೇಳಿದ್ರೆ ಇವರು ಮುಂಬರುವ ದಿನಗಳಲ್ಲಿ IAS IPS ಆಗಿ ನಮ್ಮ ಗ್ರಾಮಕ್ಕೆ ಕೀರ್ತಿ ತರಲಿ, ಇನ್ನೂ ಹೆಚ್ಚೆಚ್ಚು ಅಂಕಗಳನ್ನು ಪಡೆಯುವಂತಾಗಲಿ ಅಂತೇಳಿ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ. ಮಹಂತೇಶ್ ಈಶ್ವರಪ್ಪ ಹುಡುಗರ ಚಪ್ಪಾಳೆ ಮೂಲಕ ಇವರಿಗೆ ಪ್ರೋತ್ಸಾಹಿಸಬೇಕಂತೇಳಿ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ. ವಿದ್ಯಾರ್ಥಿನಿಯರಿಗೆ ತಮ್ಮೆಲ್ಲರ ಪರವಾಗಿ ಜೋರಾದ ಚಪ್ಪಾಳೆ ಮೂಲಕ ಮುಂದೆ ಬರುವಂತಹ ದಿನಗಳಲ್ಲಿ ಉತ್ತಮ ಭವಿಷ್ಯ ರೂಪಿಸಲಿ. ಹಾಗೆ ಇವರು IAS IPS ಅಧಿಕಾರಿಗಳಾಗಿ ಹೊರಹೊಮ್ಮಲಿ ಅಂತೇಳಿ ನಾನು ಎಲ್ಲ ಗಮನದ ಜಿಲ್ಲಾ ಪಂಚಾಯತ್ ಸದಸ್ಯರು ಕೂಡ ನಾವು ಅನ್ಕೊಂಡ್ರು. ಜಿಲ್ಲಾ ಪಂಚಾಯತ್ ಸದಸ್ಯರ ಅಷ್ಟೇ ಅಲ್ಲದೇ ಅವರು ಹಲವಾರು ಸಮಾಜ ಸೇವೆಯಲ್ಲೇ ತೊಡಗಿರುವಂತ ಒಂದು ಮನೆತನ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅಂತದ್ರಲ್ಲಿ ಈ ಒಂದು ಗೌರವ ಸಮರ್ಪಣೆ ಏನು ವಿದ್ಯಾರ್ಥಿಗಳಿಗೆ ಒಂದು ಒಂದು ಈಗ ಎಲ್ಲ ವಿದ್ಯಾರ್ಥಿಗಳಿಗೆ ಏನು ಎರಡು ದಿನ ಮುಂಚಿತವಾಗಿ ಕೊಟ್ಟಿದ್ದಾರೆ, ಬಹಳ ಅಚ್ಚುಕಟ್ಟಾಗಿ ಬರ್ತಾರ. ಈ ಪುಸ್ತಕಗಳನ್ನ ನಾನೇ ಬಹುಶಃ ಒಂದು 20 ಪುಸ್ತಕ ಖರೀದಿ ಮಾಡ್ಬೇಕಂತೇಳಿ ನಾನು ಕೂಡ ವಿಚಾರ. ಅಶೋಕ್ ಹೊಸಮನಿ ಅಂತಕ್ಕಂಥವ್ರು ಕಾಕಂಡಿಕಿ ಗ್ರಾಮದವರೇ. ಈ ಸತ್ಯ ದರ್ಪಣ ಒಂದು ಕೃತಿಯನ್ನು ಇವತ್ತು ಬಿಡುಗಡೆ ಮಾಡಿದೀವಿ. ಇದು ಬಹಳ ವಿಶೇಷವಾದಂತ ಗ್ರಂಥ, ಯಾಕಂದ್ರ ಬಹಳಷ್ಟು ಕೃತಿಗಳು ಬರ್ತಿರ್ತಾರ. ಅವನು ಅವ್ರ ಕೃತಿಗಳು ಹೆಂಗಿರ್ತಾವ ಅಂದ್ರೆ ಕೆಲವೊಬ್ಬರಿಗೆ ಅರ್ಥ ಆಗ್ತದೆ, ಕೆಲವೊಬ್ಬರಿಗೆ ಅರ್ಥ ಆಗುದಿಲ್ಲ. ಬಹಳಷ್ಟು ಓದಿದವರಿಗೆ ಅರ್ಥ ಆಗ್ತಕ್ಕಂತ ಪುಸ್ತಕಗಳು ಬಹಳ ಅದಾವ. ಆದ್ರೆ ಇವತ್ತು ಅಶೋಕ್ ಹೊಸಮನಿಯವ್ರು ಬರೆದಂತ ಪುಸ್ತಕ ಹೆಂಗದ ಅಂತ ಕಡಿಮೆ ಓದಿದವರು ಕೂಡ ಇದನ್ನ ಅರ್ಥ ಮಾಡ್ಕೋಬಹುದು, ಹೆಚ್ಚಿಗೆ ಓದಿದವರು ಕೂಡ ಇದನ್ನ ಅರ್ಥ ಮಾಡ್ತಕ್ಕಂತ ಒಂದು ವಿಶೇಷತೆ ಈ ಪುಸ್ತಕದಲ್ಲಿ. ಅಲ್ಲಿ ಪ್ರತಿಯೊಂದು ಬದುಕಿನಲ್ಲಿ ಇರತಕ್ಕಂತ ಸಮಸ್ಯೆಗೆ ಈ ಪುಸ್ತಕ ಉತ್ತರ ಕೊಡ್ತಕ್ಕಂತ ಒಂದು ಈ ಪುಸ್ತಕದ ಕೃತಿಯಲ್ಲಿ ಅವ್ರು ಬರೆದಿದ್ದಾರೆ. ಬಹಳ ವಿಶೇಷವಾಗಿ ಬರ್ತಾರೆ. ಉಪಾಧ್ಯಕ್ಷರನ್ನು ಆಗಮಿಸಿದ ಎಲ್ಲ ಗಣ್ಯರ ಮಾನ್ಯತೆ ಸ್ವಾಗತವನ್ನು ಬಯಸುತ್ತೇನೆ. ಮತ್ತು ಈ ಸತ್ಯ ದರ್ಪಣ ಕೃತಿಯಲ್ಲಿ ಜೀವನದ ಅಂಕುಡಂಕುಗಳು ತಿದ್ದುವುದು ಹಾಗೂ ಮೂಢನಂಬಿಕೆಗಳು ಪ್ರತಿಯೊಬ್ಬರು ಓದುವಂಥ ಪುಸ್ತಕ. ಇದು ಸ್ವಾರ್ಥಿಗಳ ಸಾಮ್ರಾಜ್ಯ. ಈ ಸಾಮ್ರಾಜ್ಯದಲ್ಲಿ ನಿಸ್ವಾರ್ಥಿ ಆಗುವುದೇ ನನ್ನ ವಿಚಾರಗಳು ತಿಳಿಸುವುದೇ, ಮತ್ತು ತಪ್ಪು ಮಾಡದೇ ಬದುಕುವುದನ್ನು ಕಲಿಬೇಕು. ಪ್ರತಿಯೊಬ್ಬ ಮನುಷ್ಯ ತಪ್ಪು ಮಾಡೋದೇ ಬದುಕುವುದನ್ನು ಕಲಿಬೇಕು. ಇದೇ ನನ್ನ ಉದ್ದೇಶ ಇಟ್ಟುಕೊಂಡು ಈ ಸಾಹಿತ್ಯವನ್ನು ರಚಿಸಿದ್ದೇನೆ. ಮತ್ತು ಈ ಸಾಹಿತ್ಯ ಕೃತಿಗೆ ಮುನ್ನುಡಿ ಹಾಗೂ ಬೆನ್ನುಡಿಯನ್ನು ಖ್ಯಾತ ಬಂಡಾಯ ಸಾಹಿತಿಗಳಾದ ಶ್ರೀ ಶೇಷರಾವ್ ಮಾಣೆಯವರು ಬರೆದುಕೊಟ್ಟಿದ್ದಾರೆ. ಅವರಿಗೆ ನಾನು ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ. ಮತ್ತು ಈ ಸಾಹಿತ್ಯ ಕೃತಿ ಹೊರತರಲು ಸಹಾಯ ಮಾಡಿದ ಗುರುಲಿಂಗಪ್ಪ ಅಂಗಡಿ ಸರ್ಗೂ ನನ್ನ ಕೃತಜ್ಞತೆಗಳನ್ನು ಬಯಸುತ್ತೇನೆ. ಕಲಿಯೋದು ಬೇಕಾಗಿಲ್ಲ, ಆ ಒಂದು ಬುಕ್ನಾಗ ಎಲ್ಲಾನು ಅರ್ಥ ಅದ. ಇದ್ರ ಮೇಲೆ ಅಂತಂದ ಒಂದು ಅಷ್ಟ ಬರ್ತಿಲ್ಲ. ಆಮೇಲೆ ಹೆಣ್ಮಕ್ಕಳಿಗೆ ಎಜುಕೇಶನ್ ಕೊಡ್ಬೇಕು, ಅವರಿಗೆ ಕಡಿಮೆ ಎಜುಕೇಶನ್ ಕೊಟ್ಟು ಅವ್ರನ್ನ ಹಿಂದೆ ತಳಬಾರ್ದು ಅನ್ನೋದು ಒಂದು ಮೆಸೇಜ್ ಅದ್ರೊಳಗೆ ಇಂಪಾರ್ಟೆನ್ಸ್ ಕೊಟ್ಟಾರ ಸರ್. ಆಮೇಲೆ ಮೂಢನಂಬಿಕೆ ಒಂದು ನಂಬಬಾರ್ದು, ಬಿಕಾಸ್ ಹೆಚ್ಚಿಗೆ ಕಲ್ತಾ ಹೋದ್ರೆ ಮೂಢನಂಬಿಕೆ ಆಟೋಮೆಟಿಕ್ಲಿ ಅದ್ರ ಮೇಲೆ ನಂಬಿಕೆನ ಕಡಿಮೆ ಆಗ್ಬಿಡ್ತದ. ಸೊ ಒಂದು ಬುಕ್ ಇದು ಚಲೋ ಅದ, ಇದನ್ನ ಇನ್ನ ಬರ್ತಾ ಕಾಲಮಾನದಲ್ಲಿ ಮುಂದೆ ಹೋಗ್ಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು. ಕಾವೇರಿ ಪಡಗಾರ್, MSc. ಬರಹ ಅವರಲ್ಲಿ ಇದೆ. ಆ ಪುಸ್ತಕ ಜನಸಾಮಾನ್ಯರ ಕೈಗೆ ಸಿಗಬೇಕು, ಓದುಗ ಸಮುದಾಯಕ್ಕೆ ಸಿಗಬೇಕು, ಮತ್ತು ಮಹಿಳಾ ಕುಲಕ್ಕೂ ಅದು ಸಿಗಬೇಕು. ಅಂದಾಗ ಮಾತ್ರ ಈ ವ್ಯವಸ್ಥೆಯನ್ನು ಬದಲಾವಣೆ ಮಾಡಲಿಕ್ಕೆ ಅದು ಅನುಕೂಲ ಆಗ್ತದೆ. ಆ ಪುಸ್ತಕ ದರ್ಪಣ ಅಂದರೆ ಕನ್ನಡಿ, ಕನ್ನಡಿ ಒಳಗೆ ನಾವು ಏನು ತೋರಿಸ್ತೀವಿ ಅದನ್ನು ಪ್ರತಿಬಿಂಬಿಸುವಂಥ ಶಕ್ತಿ ಆ ಕನ್ನಡಿಗಿದೆ. ಆ ಕನ್ನಡಿ ಸುಳ್ಳು ಹೇಳೋದಿಲ್ಲ. ನಾವು ಕಪ್ಪಗಿದ್ರೆ ಕಪ್ಪು ಅಂತ ಹೇಳ್ತದೆ, ಬೆಳ್ಳಗಿದ್ರೆ ಬೆಳ್ಳಗೆ ಅಂತ ತೋರಿಸ್ತದೆ. ಆ ಒಂದು ಸತ್ಯ ದರ್ಪಣ ಅಂತಕ್ಕಂಥ ಈ ಮುನ್ನುಡಿಯನ್ನು ಬರೆದಂಥದ್ದು ಕೂಡ ನಾನೇ, ಶೇಷರ ಮಾನ್ಯ ಅಂತಕ್ಕಂಥದ್ದು. ಮತ್ತು ಆ ಸತ್ಯ ದರ್ಪಣ ಅಂತಕ್ಕಂಥ ಟೈಟಲನ್ನು ಕೂಡ ನಾನು ಆ ಕೃತಿಗೆ ನಾನೇ ಇಟ್ಟಿದ್ದು. ಅದಕ್ಕಾಗಿ ನಮ್ಮ ಅಶೋಕ್ ಹೊಸಮನಿಯವರು ಒಳ್ಳೆ ಬರಹಗಾರರು,
प्रथम संकलन प्रथम संकलनदे हत संकलन बौद्धिक मटव बौद्धिक अभिवृद्धिया व्यक्तपड़ी गुणधर्म प्रकाशन के अनुकूल कहला हम विषय अंत सदर्भ जय हिंद जय कर्नाटक शेषराव माने अंत कर्नाटक अध्यक्ष कर्नाटक रक्षण वेदिक अंबेडकर जगत अंदर ना शिक्षण कल्तर इडी जगत सवाल हिटी शिक्षण कल नम्बर दान यारूद ना हटि जीवन अद्वान कल्ती विद्य कल साधने सुधारण श्रीमंत बहला प्रीति को प्रीति मुंह नन बहुत जन काकंड शेलटर कटार याकंद्र काकंड जडपि मत क्षेत्र ऊर्द्रेलू काकंड शेलटर करिया हमें भाग खुशी अद अद्क ना हम माता समय बहुत आगे ಮುಂದಿನ ದಿನಮಾನದಲ್ಲಿ ಕೂಡ ಇನ್ನೇನ್ ಭಾಗ ಇಲ್ಲ ಇಲೆಕ್ಷನ್ ಒಂದು ಎರಡು ತಿಂಗಳು ಇರಬಹುದು ಜಿಲ್ಲಾ ಪಂಚಾಯತಿ ಮುಗಿದು ಹೋಗ್ತದೆ ಆದ್ರೆ ಒಂದು ಮಾತನ್ನ ಹೇಳ್ತೇನೆ ನಾನು ರಾಜಕೀಯ ಮಾಡ್ತಿಲ್ಲ ಗೊತ್ತಿಲ್ಲ ಆದ್ರೆ ಕೊನೆಯವರಿವರೆಗೆ ನನ್ನ ಜೀವಿರುವವರೆಗೆ ಕಾಕಂಡಕ್ಕೆ ಅವ್ರಿಗೆ ಎಂತ ಕೆಲಸ ಒಳ್ಳೆ ಕೆಲಸ ಇಂತ ಕೆಲಸಗಳು ಮಾಡ್ತಿ ಬಂದ್ರೆ ಸದಾ ನಾನು ನಿಮ್ ಬೇನ್ ಇರ್ತೀನಿ ಅಂತಕ್ಕಂತ ಮಾತನ್ನ ಹೇಳಕ್ಕೆ ಇದ್ದೆ ನಾನು ಕೂಡ ತಮ್ಮ ಗೊತ್ತಿದೆ ಮೂರು ತಿಂಗಳಿಂದ ನನ್ನ ಮಗನ ಕಳ್ಕೊಂಡೆ ವಿನಂತಿಸ್ಕೋತಾ ಇದ್ದೀನಿ